ಇಳಕಲ್ ಸಮೀಪದ ಹೊರವಲಯದಲ್ಲಿರುವ ಅಗ್ನಿಶಾಮಕ ಠಾಣೆಯಲ್ಲಿ ಸೇವಾಲಾಲ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾನಸಿಂಗ್ ಲಮಾನಿ, ಸೇವಾಲಾಲ್ರವರು ಶಿವನ ಅನುಗ್ರಹದಿಂದ ಜನಿಸಿದ್ದರಿಂದ ಅವರು ಮುಂದಿನ ದಿನಮಾನದಲ್ಲಿ ಒಬ್ಬ ಶ್ರೇಷ್ಠ ಸಂತನಾಗಿ, ಸಮಾಜ ಸುಧಾರಕನಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ತಂದೆ ತಾಯಿ ಆಶಯದಂತೆ ಮನೆಯ ಎಲ್ಲ ಗೊಡವೆ ಗೋಜುಗಳನ್ನು ಬಿಟ್ಟು ಸಮಾಜ ಸುಧಾರಕನಾಗಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರ ಪ್ರಯುಕ್ತ ಲಂಬಾಣಿ ಜನಾಂಗದ ಗುರುವಾಗಿ ಮಾರ್ಗದರ್ಶಕನಾಗಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಎಂದು ಹೇಳಿದರು. ಅಮಿನಗಡ ಮತ್ತು ಚಿತ್ತರಗಿ ಗ್ರಾಮದ ಸೇವಾಲಾಲ್ ಮಾಲಾದಾರಿಗಳು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೇವಾಲಾಲ್ನ ಜನ್ಮಸ್ಥಳ ಬಾಚಿಗೊಂಡನ ಹಳ್ಳಿಗೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಅಗ್ನಿಶಾಮಕ ಠಾಣೆಗೆ ಆಗಮಿಸಿದ ಮಾಲಾದಾರಿಗಳು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಬ್ಬಂದಿ ಮಾರುತಿ ಜಾಧವ್ ರವರ ಮಗನಾದ ದೀಪಕ್ ಜಾಧವ್ ಹುಟ್ಟುಹಬ್ಬವನ್ನು ಜಯಂತಿ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಿ ಶುಭಾಶಯ ತಿಳಿಸಿದ್ದು, ಈ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಜಾಧವ್, ಭೀಮಪ್ಪ ವಾಣಿಕ್ಯಾಳ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಕೂಡ ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ದಾವಲ್ ಸೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.